ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಗದು ವರ್ಗಾವಣೆ, ನಗದು ವರ್ಗಾವಣೆ ಸ್ಥಗಿತಕ್ಕೆ ಹೈಕೋರ್ಟ್ ಆದೇಶ. ಚುನಾವಣೆ ಹಿನ್ನೆಲೆಯಲ್ಲಿ ಆಂಧ್ರ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ಬಂಧ ಹೇರಿರುವಂತದ್ದು. ಮತದಾನ ಮುಗಿಯುವವರೆಗೂ ನೇರ ವರ್ಗಾವಣೆ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಹೇಳಿದೆ. ಚುನಾವಣೆ ಲೋಕಸಭಾದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಗದು ವರ್ಗಾವಣೆ ಇಲ್ಲ, ನಗದು ವರ್ಗಾವಣೆ ಸ್ಥಗಿತಕ್ಕೆ ಈಗ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು. ಚುನಾವಣೆ ಹಿನ್ನೆಲೆ ಅಂದ್ರೆ ಆಂಧ್ರಪ್ರದೇಶದಲ್ಲಿ ಚುನಾವಣೆ ನಡೀತಿದೆಯಲ್ಲ, ಚುನಾವಣೆ ಹಿನ್ನೆಲೆ ಆಂಧ್ರ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ಬಂಧ ಹೇರಿದೆ. ಮತದಾನ ಮುಗಿಯುವವರೆಗೂ ನೇರ ವರ್ಗಾವಣೆ ಇಲ್ಲ. ಇಂದಿನಿಂದ ಮೇ 13ರವರೆಗೆ ಹಣ ವರ್ಗಾವಣೆಗೆ ತಡೆಯನ್ನ ಮಾಡಲಾಗಿದೆ. ಯೋಜನೆಗಳ ಹಣ ವಿತರಿಸುವಂತೆ ವೈಎಸ್ಆರ್ ಸರ್ಕಾರಕ್ಕೆ ಆದೇಶ. ಮಾದರಿ ನೀತಿ ಸಮಿತಿಯಡಿ ಆಂಧ್ರ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ಬಂಧ ಹೇರಿರುವಂತದ್ದು. ಆಂಧ್ರಪ್ರದೇಶದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಗದು ಹಣ ವರ್ಗಾವಣೆ ಮಾಡೋದಕ್ಕೆ ನ್ಯಾಯಾಲಯ ಸ್ಥಗಿತ ಆದೇಶವನ್ನು ಕೊಟ್ಟಿದೆ. ಯಾಕೆಂದ್ರೆ ಇದು ಚುನಾವಣಾ ಆಯೋಗದ ನೀತಿ ಸಂಹಿತೆಗೆ ಅಡ್ಡಿಯಾಗತ್ತೆ, ಮತದಾರರ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹೈಕೋರ್ಟ್ ಈ ನಗದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣವನ್ನು ಸದ್ಯಕ್ಕೆ ಕೊಡುವುದು ಬೇಡ ಅಂಥೇಳಿ ಯೋಜನೆಗೆ ಸ್ಥಗಿತ ಹಾಕಿರುವಂಥದ್ದು. ಆಂಧ್ರದ ಚುನಾವಣೆಯಲ್ಲಿ ವೈಎಸ್ಆರ್ ಸರ್ಕಾರಕ್ಕೆ ಇದೀಗ ಹೈಕೋರ್ಟ್ ಒಂದು ರೀತಿ ಶಾಕ್ ಕೊಟ್ಟಿದೆ.